ನೀಲ ಕುರಿಂಜಿ. ಇದು ದಾದಾ ಪೀರ್ ಅವರ ಕಥಾ ಸಂಕಲನಕ್ಕೆ ಮುನ್ನುಡಿ ನಾನೇ ಬರೆದಿದ್ದೀನಿ, ಅದಕ್ಕಾಗಿ ಬಹಳ ವಿವರವಾಗಿ ನಾನು ಮಾತಾಡೋಣ. ಆದರೆ ದಾದಾ ಪೀರ್ ಅವರ ಬಹಳ ದೊಡ್ಡ ಶಕ್ತಿ ಏನಂದ್ರೆ, ಒಬ್ಬ ಕಥೆಗಾರ ಆಗಿ ಅವರ ಕಥಾವಸ್ತುವಿನಲ್ಲಿ ಕಥಾವಸ್ತುವನ್ನ ಆಯ್ಕೆ ಮಾಡ್ಕೊಳ್ಳೋದು ಮತ್ತು ಒಟ್ಟಾರೆ ಕಥಾ ನಿರೂಪಣೆಯಲ್ಲಿ ಕಥಾ ನಿರೂಪಣೆಯನ್ನ ನಿಭಾಯಿಸೋದ್ರಲ್ಲಿ ಅವರು ಪಳಗ್ತಾ ಇರುವಂತಹ ಲೇಖಕ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಇಲ್ಲಿನ ಎಲ್ಲ ಕಥೆಗಳನ್ನು ವಸ್ತು ವೈವಿಧ್ಯತೆಯಿಂದ ಕೂಡಿದೆ. ನಾವು ಬಹುತ್ವ ಅಂತ ಹೇಳಿದಾಗ ಎಲ್ಲ ಕಡೆನೂ ಅದು ಪ್ರತಿಫಲನಗೊಂಡ್ರೆ ಮಾತ್ರ ಅದಕ್ಕೊಂದು ಅರ್ಥ ಇರುತ್ತೆ, ಬಹುತ್ವ ಅಥವಾ ವೈವಿಧ್ಯತೆ ಅಂತ. ಸೊ ಇವನ್ನೆಲ್ಲ ಅದರ ಕ್ರಿಟಿಕ್ಸ್ ಇದಾವಲ್ಲ, ಅಂದ್ರೆ ವಿಮರ್ಶಾತ್ಮಕವಾಗಿ ಸಾಹಿತ್ಯವನ್ನು ನೋಡುವಂಥವ್ರು ಗಮನಿಸ್ಬೇಕು ಇವೆಲ್ಲ. ಈಗ ಬಹುತ್ವ ಅಂದಾಗ ಯಾವುದೋ ಒಂದು ಪಠ್ಯವನ್ನ ಇಟ್ಟುಕೊಂಡು ನಾವು ಅವಹೇಳನವನ್ನ ಮಾಡೋದಾಗ್ಲಿ ಅಥವಾ ಅವರನ್ನ ಹಾಡಿ ಹೊಗಳಿ ಅಟ್ಟಕ್ಕೇರ್ಸೋದಾಗ್ಲಿ ಮಾಡೋದು ತಪ್ಪು ವಿಧಾನ. ಅದರಲ್ಲಿ ಒಟ್ಟಾರೆ ಒಂದು ಈಗ ದಾದಾ ಪೀರ್ ಅವ್ರ ಕಥಾ ಸಂಕಲನ ನೋಡೋದಾದ್ರೆ ನೀವು ಇದರಲ್ಲಿ ಬಹುತ್ವ ಮತ್ತು ವೈವಿಧ್ಯತೆ ಅಂತ ನಾವು ಮಾತಾಡ್ತೀವಲ್ಲ, ಎಲ್ಲ ಅಂಶಗಳನ್ನ ತುಂಬಾ ಚೆನ್ನಾಗಿ ಪ್ರತಿಫಲನಗೊಂಡಿವೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರ ಆಯ್ಕೆ ಮಾಡ್ಕೊಳ್ಳೋ ಅಂತಹ ಕಥಾ ವಸ್ತುನೇ ಇರ್ಬೋದು, ನಿರೂಪಣೆ ಇರ್ಬೋದು, ಅಥವಾ ಜೀವನದಲ್ಲಿ ಬರುವ ಸಂಕಷ್ಟಗಳನ್ನ ನಿಭಾಯಿಸುವಂತಹ ಸನ್ನಿವೇಶದಲ್ಲಿ ಹೇಗೆ ಸಂಯಮ ಪೂರ್ಣವಾಗಿ ಮನುಷ್ಯರ ನಿಜವಾಗ್ಲೂ ಮನುಷ್ಯರ ತರ ವರ್ತನೆ ಮಾಡಿಬಿಟ್ಟ ತಮ್ಮನ್ನ ಮೇಲಕ್ಕೆ ಇನ್ನೊಂದು ಸ್ವಲ್ಪ ಎತ್ತರದ ಸ್ಥಾಯಿಗೆ ಎಸಗೊಳ್ಳಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಅನ್ನುವ ಅಂಶಗಳಿರ್ಬೋದು, ಕಥೆಯ ಶೈಲಿ ಇರ್ಬೋದು, ಆಮೇಲೆ ಅಂತ್ಯಗಳಿರ್ಬೋದು, ಇವೆಲ್ಲವನ್ನ ಅವರು ಬಹಳ ಚೆನ್ನಾಗಿ ನಿಭಾಯಿಸೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಲೇಖಕ ಸಂಪೂರ್ಣವಾಗಿ ಸಾಧಿಸಿದ್ದಾರೆ ಅಂತ ನಾನು ಹೇಳಲ್ಲ. ಇವರ ಸಂಕಲನದ ಕಥೆಗಳನ್ನ ನಾವು ಒಟ್ಟಾರೆಯಾಗಿ ಎರಡು ವಿಭಾಗಗಳಾಗಿ ಅಥವಾ ಮೂರು ವಿಭಾಗಗಳಾಗಿ ನೋಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಮಮತಾನು ಹೇಳಿದ್ರು ಅದನ್ನ, ಅಂದ್ರೆ ಒಂದು ಸಣ್ಣ ಪುಟ್ಟ ಊರುಗಳು ಅಥವಾ ಸಣ್ಣ ಪುಟ್ಟ ನಗರಗಳು, ಹೋಬಳಿನೋ ಗ್ರಾಮ ಪಂಚಾಯತ್ನೋ ಇಂಥಲ್ಲಿ ವಾಸಿಸುವಂತಹ ಪಾತ್ರಗಳಿದೆಯಲ್ಲ, ಅವರ 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 ಜೀವನದ ವ್ಯಾಪ್ತಿ ಅಥವಾ ಪರಿಸರ ಬಹಳ ಸೀಮಿತವಾಗಿದ್ರು ಅವ್ರು ಹೇಗೆ ದಿಟ್ಟತನದಿಂದ ತಮ್ಮ ಸವಾಲುಗಳನ್ನ ಎದುರಿಸಿದ್ರು ಅಂತ ಅನ್ನೋದನ್ನ ತುಂಬಾ ಚೆನ್ನಾಗಿ ಕಟ್ಟಿಕೊಡ್ತಾರೆ. ಯಾಕಂದ್ರೆ ಈ ದೇಶದ ಬಡತನ, ಜಾತಿಯ ಅವಮಾನ, ವರ್ಗ ತಾರತಮ್ಯ ಇವೆಲ್ಲ ಬೆಂಗಳೂರಿನಲ್ಲಿ ಇದ್ರೂ ಒಂದೇ ಇರುತ್ತೆ, ನಾವೊಂದು ಕುಗ್ರಾಮದಲ್ಲಿ ಇದ್ರೂ ಒಂದೇ ಇರುತ್ತೆ, ಆದರೆ ವಿಧಾನಗಳು ಬೇರೆ ಇರುತ್ತೆ. ಬೆಂಗಳೂರಿನಲ್ಲಿ ನಾವು ಜಾತಿಯ ತಾರತಮ್ಯವನ್ನ ಬೇರೆ ವಿಧಾನದಲ್ಲಿ ನೋಡ್ತಾ ಇರ್ತೀವಿ, ಒಂದು ಗ್ರಾಮದಲ್ಲಿ ಬೇರೆ ತರ ನೋಡಕ್ಕೆ ಅವಕಾಶ ಇರುತ್ತೆ. ಸೊ ಆ ತರದ ಕೆಲವು ಬಹಳ ಸಂವೇದನಾಶೀಲ ಅಂಶಗಳನ್ನ ದಾದಾ ಪೀರ್ ಅವರು ಹಿಡಿದಿಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇನ್ನು ಬೇರೆ ತರದ ಇನ್ನು ಎರಡು ತರದ ಕಥೆಗಳನ್ನ ನಾವು ವಿಶಾಲವಾಗಿ ನೋಡೋದಾದ್ರೆ ಈ ಮನುಷ್ಯ ಬದುಕಿನ ಜಟಿಲತೆ ಮತ್ತು ಸಂಘರ್ಷಗಳು ಅವನ್ನ ತೆರೆದಿಡ್ತಾ ಇಡ್ತಾನೆ. ಈಗ ಮನುಷ್ಯ ಆಯ್ಕೆ ಮಾಡ್ಕೊಳ್ತಾನ ಎಷ್ಟೋ ಸಲ, ಅಂದ್ರೆ ಇಲ್ಲಿನ ಒಂದು ಮೂರ್ನಾಲ್ಕು ಕಥೆಗಳನ್ನ ಓದಿದಾಗ ನನಗೆ ಅನ್ಸಿದ್ದ ನಾವು ಆಯ್ಕೆಗಳು ಅಂತ ತಿಳ್ಕೊಂಡಿರ್ತೀವಲ್ಲ ಅವು ಕೂಡ ಆಕ್ಚುಲಿ ನಮ್ಮ ಸ್ವತಃದ ಆಯ್ಕೆ ಆಗಿರೋದು, ನಾವು ಕಾಲದ ಅನಿವಾರ್ಯತೆ ನಮಗೆ ಆ ಆಯ್ಕೆಯನ್ನ ಮಾಡ್ಕೊಳ್ಳೋ ತರ ಮಾಡಿರುತ್ತೆ. ಅದರಿಂದಾಗಿನೇ ನಾವು ಸಂಕಷ್ಟಕ್ಕೆ ಒಳಗಾಗ್ತೀವಿ, ಅವಮಾನಕ್ಕೆ ಒಳಗಾಗ್ತೀವಿ. ಈ ತರದ್ದನ್ನ ಅವರು ಶೋಧನೆ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಕೆಲವು ಮೂರ್ನಾಲ್ಕು ಕಥೆಗಳಲ್ಲಿ. ಅಂದ್ರೆ ಕಥಾ ವಸ್ತು ಅದು ನಗರನೇ ಇರಲಿ, ಪುಟ್ಟ ಪಟ್ಟಣನೇ ಇರಲಿ, ಯಾವುದೇ ಇರಲಿ, ದಾದಾ ಪೀರ್ ಅವರು ಸಾಧಿಸ್ತಾ ಇರುವಂತಹ ಕಲಾತ್ಮಕ ಕೌಶಲತೆ ಇದೆಯಲ್ಲ ಅದು ತುಂಬಾ ಮೇಲ್ಸ್ತರದ್ದು ಅಂತ ನಾನು ತಿಳ್ಕೊಂಡಿದ್ದೆ.